ಇದು ಒಂಚೂರು ತಮಾಷೆ ಅಂತ ಘಟನೆ ಬಟ್ ಭಾಳ ಮಾರ್ಗದರ್ಶಿ ಆಗುವಂಥ ಘಟನೆ ಒಂದು ಶಾಲೆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ ನಲವತ್ತು ಮಕ್ಕಳು ಆ ಶಾಲಾ ಶಿಕ್ಷಕಿಗೊಂದು ತಂದೆ ತೊಂದರೆ ಬಂದ್ಬಿಡ್ತು ಏನು ತೊಂದರೆ ಅಂದರೆ ದಿನಾಲೂ ಏನಾದ್ರೂ ತಕರಾರು ಬರೋದು ಯಾರೊಬ್ರು ಪೆನ್ಸಿಲ್ ಕಳ್ಕೊಂಡಿದ್ದೀವಿ ಅಂತಾನೋ ಯಾರೊಬ್ಬರು ರಬ್ಬರ್ ಕಳ್ಕೊಂಡಿದ್ದೀನಿ ಅಂತಾನೋ ಯಾರೊಬ್ಬರು ಪೆನ್ ಅಂತಾನೋ ದಿನಾಲೂ ಬರೋದು ಅದು ಪ್ರತಿಷ್ಠಿತವಾದ ಶಾಲೆ ಬಾಲಕರೆಲ್ಲ ಬಹುಪಾಲ ಶ್ರೀಮಂತರ ಮಕ್ಕಳೇ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಅಂಥದ್ರೊಳಗೆ ಯಾವ ಮಗು ಕಳೆತನ ಮಾಡ್ತಿರಬೇಕು ಯಾರು ಮಾಡ್ತಿದ್ದಾರು ಅಂತೆಲ್ಲ ಅಟೆಂಡರ್ಸು ಕೆಲಸ ಮಾಡೋಕಾರೋದು ಕೇಳ್ದು ಯಾರು ತೊಗೊಂಡಿ ಇಲ್ಲ ಯಾರೂ ತೊಗೊಂಡಿಲ್ಲ ಅಂದರು ದಿನಾಲೂ ಕಳವಾಗ್ತವೆ ಏನು ಮಾಡೋದು ಹುಡುಕೋದು ಹೆಂಗೆ ಸೂಕ್ಷ್ಮ ಗಮನಿಸಿ ಹುಡುಕಿ ಅಂತ ಹೇಳಿದರು ಯಾರಿಗೂ ಸಿಗಲಿಲ್ಲ ಒಂದು ದಿವಸ ಕೆಲವರು ಏನು ಮಾಡಿದರು ಅಂದರೆ ಮರೆಯಲ್ಲಿ ನಿಂತ್ಕೊಂಡು ಇದ್ರೆ ಏನಾಗ್ತದೆ ನೋಡೋಣ ಅಂತ ಎರಡು ದಿವಸದಲ್ಲಿ ಹುಡುಗ ಸಿಕ್ಕ ಹಿಡ್ಕೊಂಬಂದ್ರೆ ಅವನ ಇವನೇ ಕಳ್ತನ ಮಾಡ್ತಾನೆ ಅಂತ ಅವನು ಬ್ಯಾಗೆಲ್ಲ ಹುಡುಕಿದರೆ ಅವನ ಬ್ಯಾಗಲ್ಲಿ ಸಾಕಷ್ಟು ಕಳವಿನ ಸಾಮಾನು ಸಿಕ್ಕು ಒಂದು ಐವತ್ತು ಪೆನ್ನು ಒಂದು ಐವತ್ತು ಪೆನ್ಸಿಲು ಒಂದು ಇಪ್ಪತ್ತೈದು ರಬ್ಬರು ಎಲ್ಲ ಸಿಕ್ತು ಟೀಚರಿಗೆ ಭಾರಿ ಕೋಪ ಬಂತು ಇವನು ಬಂದು ಕಳತನ ಮಾಡಿ ಇಡೀ ಶಾಲೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ ಅಂತ ಎಳ್ಕೊಂಡು ಹೋಗಿ ಪ್ರಿನ್ಸಿಪಾಲ್ ಮುಂದೆ ನಿಲ್ಸಿದರು ಪ್ರಿನ್ಸಿಪಾಲ್ಗೆ ಇನ್ನೂ ಕೋಪ ಬಂತು ಏನು ಮಾಡ್ತಾರೆ ಸಾಮಾನ್ಯ ಕೋಪ ಬಂದಾಗ ಮಗುನ ತಂದೆ ತಾಯಿನ ಕರೆಸಿ ಅಂದರು ತಂದೆ ತಾಯಿಗೆ ಬುಲಾವ್ ಹೋಯಿತು ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ ತಂದೆ ತಾಯಿಯನ್ನ ಕರಿಬೇಕು ಅಂದರೆ ತಾಯಿನೇ ಹೋಗೋದು ತಂದೆ ಹೋಗೋದು ಅಪರೂಪ ತಾಯಿ ಪಾಪ ಹೋದರು ಎದಕ್ಕೆ ಕರೆದಿದ್ದಾರೆ ಪ್ರಿನ್ಸ್ಪಾಲ್ರು ನೋಡೋಣ ಅಂತ ಪ್ರಿನ್ಸ್ಪಾಲ್ರು ಬೈದರು 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 ಹುಡುಗನ ನೋಡಿ ನಿಮ್ಮ ಮಗ ಎಂಥವನಿದ್ದಾನೆ ನಿಮ್ಮ ಅವಗುಣಗಳ ಪಟ್ಟಿ ನೋಡಿ ಅವಗುಣಗಳು ಹೇಗಿದ್ದಾವೆ ಇವನು ದಿನಾನು ಕಳ್ಳತನ ಮಾಡ್ತಾನೆ ಇವನು ಸರಿ ಆಗದೆ ಹೋದರೆ ಶಾಲೆಯಿಂದ ಹೊರಗೆ ಕಳಿಸ್ಬಿಡ್ತೀನಿ ಹೆಸರು ತೆಗೆದು ಹಾಕ್ತೀನಿ ಅವನ್ನ ಅಂತ ಚೆನ್ನಾಗಿ ಬೈದ್ಬಿಟ್ರು ದೊಡ್ಡ ಮನೆತನದ ಹೆಣ್ಮಗಳು ತಾಯಿ ಭಾರಿ ಅಪಮಾನ ದುಃಖ ಉಕ್ಕಿ ಬಂತ ಛೇ ಏನು ಹಳೆ ಬಾರ ನಂದು ಈ ದೊಡ್ಡ ಮನೆತನದವರು ಈ ದರಿದ್ರ ಮಗ ಪೆನ್ಸಿಲ್ ಯಾಕೆ ಕೆಳಗು ಮಾಡ್ತಾನೆ ಇವನು ಅಂತ ದಾರಿಯಲ್ಲಿ ಆ ಸಂಕಟದಿಂದ ಪಟ 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 ನಾಲ್ಕೈದು ರೂಪಾಯಿ ಹೊಡ್ಕೊಂಡು ಅವನು ಅಳಿಸಿ ತಾನು ಹತ್ತು ಮನೆಗೆ ಬಂದರು ಮನೆಗೆ ಬಂದು ಅಷ್ಟಕ್ಕೆ ಬಿಡ್ತಾರವರು ಇರ್ಲಿರೋ ಇರೋ ನಿಮ್ಮಪ್ಪ ಬರ್ತಾರಲ್ಲ ಸಾಯಂಕಾಲ ಹೇಳ್ತೀನಿ ಅವರಿಗೆ ಬುದ್ಧಿ ಕಲಿಸ್ತೀನಿ ಚೆನ್ನಾಗಿ ನಿನಗೆ ಇನ್ನೊಂದು ಪೆನ್ಸಿಲ್ ಮುಟ್ಟಿರಬಾರ್ದು ಹಾಗೆ ಮಾಡ್ತೀನಿ ಅಂತೆಲ್ಲ ಜೋರಾಗಿ ಹೇಳಿದರು ಸಾಯಂಕಾಲ ತಡವಾಗಿ ತಂದೆ ಮನೆಗೆ ಬಂದರು ಮಗ ಹೆದರಿ ಅಡಿಗೆ ಕುಳಿತುಕೊಂಡಿದ್ದ ಒಳಗಡೆ ತಾಯಿ ಮತ್ತೆ ಹತ್ಕೊಂಡು ಬಂದರು ನೋಡಿ ನಿಮ್ಮ ಮಗ ಏನು ಮಾಡಿದ್ದಾನೆ ತನಗಾದಂಥ ಅಪಮಾನವನ್ನೆಲ್ಲ ಹೊರಡಿಸಿ ಹೇಳಿ ಒಳಗೆ ಕೂತಿದ್ದಾನ ಮಗ ದರ 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 ಎಳ್ಕೊಂಡ್ಬಂದರು ಅವನ ಅಪ್ಪನ ಮುಂದೆ ನೆಲೆಸಿದ್ರು ನೋಡಿ ನಿಮ್ಮ ಮಗ ಮನೆತನದ ಮರ್ಯಾದೆ ತೆಗೆದು ಹಾಕ್ಬಿಟ್ಟ ಇಷ್ಟು ದೊಡ್ಡ ಮನೆ ಇದೆ ಏನು ಬೇಕಾದರೂ ಐಶ್ವರ್ಯ ಇದೆ ಈ ದರಿದ್ರದವನು ಹೋಗಿ ಪೆನ್ಸಿಲ್ ಕಳವು ಮಾಡ್ತಾನೆ ಪೆನ್ ಕಳವು ಮಾಡ್ತಾನೆ ರಬ್ಬರ್ ಕಳುವು ಮಾಡ್ತಾನೆ ಅಪ್ಪನಿಗೆ ಕೋಪ ಅಮ್ಮ ಈಗ ತನ್ನ ಆಫೀಸಿಂದ ಬಂದಿದ್ದಾರೆ ಇಂಥ ಮಗ ದರ ದರ ಅವನು ಹಿಡಿದು ಕೆಂಡ ಮಂಡಲ ಸಿಟ್ಟು ಬಂದು ದಬ ದಬದು ಹೊಡೆದ್ರು ನಾಲ್ಕೈದು ಹೊಡೆದ್ರು ದರಿದ್ರದವನೇ ಆ ಹಾಳು ಪೆನ್ಸಿಲು ಆ ಪೆನ್ಸಿಲು ಪೆನ್ನು ರಬ್ಬರಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಕಳೆದಲ್ಲೋ ನೀನು ಯಾರಾದರೂ ಪೆನ್ಸಿಲ್ ಕದೀತಾರೆ ಅವರ ಮೂರ್ಖ ನಿನಗೆ ಎಂಥ ಪೆನ್ಸಿಲ್ ಬೇಕು ಎಷ್ಟು ಪೆನ್ಸಿಲ್ ಬೇಕು ಎಷ್ಟು ಪೆನ್ ಬೇಕು ಎಷ್ಟು ರಬ್ಬರ್ ಬೇಕು ಅಂತ ಹೇಳಿದರೆ ನಾನು ಆಫೀಸಿಂದ ತಂದು ಕೊಡ್ತಿದ್ದಿಲ್ಲ ನಿನಗೆ ಅಂದ್ರಂತೆ ಮತ್ತೆ ಎರಡು ಪೆಟ್ಟು ಹಾಕಿದರು ಹುಡುಗನಿಗೆ ಗೊತ್ತಾಯಿತು ತನ್ನ ಪೆನ್ಸಿಲು ಪೆನ್ನು ಎಲ್ಲಿಂದ ಬರ್ತವೆ ಅಂತ ಮಗ ಶಾಲೆಯಲ್ಲಿ ಏನು ಮಾಡ್ತಿದ್ನೋ ಅಪ್ಪ ಆಫೀಸಲ್ಲಿ ಅದನ್ನೇ ಮಾಡ್ತಾಯಿದ್ರು ಯಾಕೆ ಹೇಳಿದೆ ಅಂದರೆ ನಾವು ನಮ್ಮ ಮಕ್ಕಳು ನಮ್ಮನ್ನು ಭಾಳ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ ಮಕ್ಕಳಿಗೇನು ಗೊತ್ತಾಗತ್ತೆ ಅಂತೀವಿ ಅದಕ್ಕೆ ನಾನು ತಮಾಷೆ ಮಾಡಿ ಹೇಳ್ತೀನಿ ನೀವು ಪಾಲಕರು ಭಾಳ ಹೆಮ್ಮೆ ಪಟ್ಕೋಬೇಕಾಗಿಲ್ಲ ನೀವು ಹ್ಯಾ ಮಕ್ಕಳನ್ನ ನೋಡಿದ್ದೀರೋ ಅಪ್ಪ ಹೇಳ್ಕೊತಾರೆ ಜೋರಾಗಿ ಇವನ್ನ ಹುಟ್ಟಿದಾಗಿನೇ ನೋಡಿದ್ದೆ ನೀವನ್ನ ಅಂತನಲ್ವಾ ನೆನಪಿಟ್ಕೊಳ್ಳಿ ಅವನು ಹುಟ್ಟಿದಾಗಿನೇ ನಿಮ್ಮನ್ನು ನೋಡ್ತಾ ಇದ್ದಾನೆ ನಿಮಗೇನು ಸಿನಿಯಾರಿಟಿ ಜಾಸ್ತಿ ಇಲ್ಲ ಯಾವತ್ತು ನೀವು ಅವ್ನು ಹುಟ್ಟಿದ್ನೋ ಅವತ್ತೇ ನೀವು ತಂದೆ ತಾಯಿ ಆದದ್ದು ನಿಮ್ಮನ್ನು ನೋಡ್ತಾ ಇದ್ದ ನಿಮಗೆ ಬೇರೆ ಕೆಲಸ ಇತ್ತು ಅವ್ನು ನೋಡೋದು ಅಲ್ಲದೆ ಅವ್ರಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮ ನೋಡೋದು ಮಕ್ಕಳು ತುಂಬ ಅಪ್ಪ ಅಮ್ಮನ ಗಮನಿಸ್ತಾ ಇರ್ತಾರೆ ದಿನ ಅಪ್ಪ ಆಫೀಸಿನ ಪೆನ್ಸಿಲ್ ತರೋದನ್ನು ನೋಡಿದವನು ಅಂದ್ಕೊಂಡ ಅಪ್ಪ ಆಫೀಸಿನ ತರೋದನ್ನ ಶಾಲೆಯಿಂದ ಯಾಕೆ ತರಬಾರ್ದು ಅಂತ ಕಳೆತನ ಮಾಡಿದ ಆದ್ದರಿಂದ ಒಂದೇ ಪ್ರಾರ್ಥನೆ ನನಗೆಲ್ಲ ಪಾಲಕರಿಗೂ ನೀವು ಮಾದರಿ ಆಗ್ಬೇಕು ಮಕ್ಕಳಿಗೆ ಎಂಥ ಮಾದರಿ ಮಕ್ಕಳು ಅನುಸರಿಸಬಹುದಾದಂಥ ಮಾದರಿ ಆದರೆ ಅಪ್ಪ ಅಮ್ಮ ಆದದ್ದಿಗೆ ಸಾರ್ಥಕ ಆಗತ್ತೆ ಕೆಟ್ಟ ಮಾದರಿಗಳನ್ನು ಮಕ್ಕಳಲ್ಲಿ ಹಾಕೋದು ಬೇಡ ಯಾಕಂದರೆ ನಾವು ಭಾಳ ವರ್ಷ ಇರೋಲ್ಲ ಅವ್ರ ಮುಂದೆ ಭಾಳ ವರ್ಷ ಇರುವಂಥವ್ರು ಅದರಿಂದ ಒಳ್ಳೆಯ ಮಾದರಿಗಳನ್ನು ಬಿಟ್ಟು ಹೋಗೋಣ